ನಾನಿವತ್ತು ಪಪ್ಪಾಯಿ ಹಲ್ವಾ ಬೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೆ ಇದು ತುಂಬ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪಪ್ಪಾಯಿ ಹಲ್ವಾ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಪಪ್ಪಾಯಿ ಇಟ್ಕೊಂಡಿದ್ದೀನಿ. ಇದ್ರ ಈಗ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ತುಂಬ ಹಣ್ಣಾಗಿರೋ ಪಪ್ಪಾಯಿ ತಗೊಳ್ಬಾರ್ದು, ಹದಾ ಹಣ್ಣಾಗ್ತಾ ಇರೋ ಪಪ್ಪಾಯಿನ ತಗೊಳ್ಬೇಕು. ಈಗ ಈ ಪಪ್ಪಾಯಿನ ಸಣ್ಣಕ್ಕೆ ಹೆಚ್ಚಿಕೊಳ್ತೀನಿ. ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಈ ತುಪ್ಪ ಕರಗಿದ ಮೇಲೆ ಇದರಲ್ಲಿ ಎರಡು ಬೌಲ್ ಪಪ್ಪಾಯಿ ಸಣ್ಣಕ್ಕೆ ಹೆಚ್ಚಿ ರೆಡಿಯಾಗಿದೆ. ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹತ್ತು ನಿಮಿಷ ಆಯಿತು ಫ್ರೈ ಮಾಡ್ತಾ. ನೋಡಿ ಈಗ ಬೆಂದಿದೆ ಪಪ್ಪಾಯಿ. ಇದಕ್ಕೆ ನಾನು ಇವಾಗ ಒಂದು ಬೌಲ್ ತುರಿದ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎರಡು ಬೌಲ್ ಪಪ್ಪಾಯಿ ಇತ್ತು, ಅದಕ್ಕೆ ಒಂದು ಬೌಲ್ ಬೆಲ್ಲ. ನೀವು ಸಕ್ಕರೆ ಹಾಕಿನೂ ಮಾಡ್ಬೋದು. ಇದು ನಾನು ಇವತ್ತು ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಈಗ ಬೆಲ್ಲ ಕರಗ್ತಾ ಇದೆ, ಕರಗಿ ನೀರು ಬಿಡಕ್ಕೆ ಶುರು ಆಗಿದೆ. ಇದು ನೀರೆಲ್ಲ ಇಂಗಿ ತಳ ಬಿಡಕ್ಕೆ ಶುರು ಆಗುತ್ತೆ, ಅಷ್ಟೊತ್ತು ಫ್ರೈ ಮಾಡ್ತಾ ಇರಬೇಕು. ನೀರೆಲ್ಲ ಇಂಗಿ ತಳ ಬಿಡಕ್ಕೆ ಶುರು ಆಯಿತು. ಇವಾಗ ಇದಕ್ಕೆ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಐದು ನಿಮಿಷ ಗೊಟಾಯಿಸಿದರೆ ಪಪ್ಪಾಯಿ ಹಲ್ವಾ ರೆಡಿಯಾಗತ್ತೆ. ತುಪ್ಪ ಎಲ್ಲ ಹೀಗೆ ಸೈಡಿಂದ ಬಿಡಕ್ಕೆ ಶುರುವಾಗಿದ್ದು ತಳ ಬಿಟ್ಟರೆ ರೆಡಿ ಆದಂಗೆ. ನೋಡಿ ಇವಾಗ ರೆಡಿ ಆಯ್ತಿದು. ಈ ಹಲ್ವಾಕ್ಕೀಗ ಹುರಿದಿಟ್ಟ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನಿವತ್ತು ಸಕ್ಕರೆ ಬದಲು ಬೆಲ್ಲ ಹಾಕಿ ಪಪ್ಪಾಯಿ ಹಲ್ವಾ ಮಾಡಿದ್ದೀನಿ. ಮತ್ತಿದು ಈ ಥರ ಸಣ್ಣಕ್ಕೆ ಹೆಚ್ಚೋದ್ರಿಂದ ನಿಮಗೆ ತಿನ್ನಕ್ಕೂ ಬಾಯಲ್ಲಿ ಸಣ್ಣ ಸಣ್ಣ ಪೀಸ್ಗಳು ಸಿಗತ್ತೆ. ನೋಡಿ ನಮ್ಮದು ಪಪ್ಪಾಯಿ ಹಲ್ವಾ ರೆಡಿಯಾಗಿದೆ. ಧನ್ಯವಾದಗಳು.